ನಾನು ನರೇಂದ್ರ ಮೋದಿ ಫೋಟೋ ಹಾಕಬಾರದು ಅಂತ ಹೇಳೋ ಇವರು ಯಡಿಯೂರಪ್ಪ, ರಾಘವೇಂದ್ರ ಮತ್ತು ವಿಜಯೇಂದ್ರ ಫೋಟೋ ಇಟ್ಕೊಂಡು ಹೋಗಿ ಚುನಾವಣೆಯಲ್ಲಿ ಗೆಲ್ಲಿ ನೋಡೋಣ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸವಾಲ್ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಾನು ಸ್ಪರ್ಧೆಯಿಂದ ಹಿಂದೆ ಸರಿತೇನೆ ಎಂದು ಕೆಲವು ಶಕ್ತಿಗಳು ವಿನಾಕಾರಣ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಸೋಲಿನ ಭಯವೇ ಇದಕ್ಕೆ ಕಾರಣ. ಆದರೆ ನನ್ನ ಉದ್ದೇಶದಿಂದ ನಾನು ಹಿಂದೆ ಸರಿಯೋದಿಲ್ಲ. ನನ್ನ ಕಾರ್ಯಕರ್ತರು ಇಂತಹ ಯಾವುದೇ ಸುದ್ದಿಯನ್ನು ನಂಬಬಾರದು ಎಂದು ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಮನವಿ ಮಾಡಿದ್ದಾರೆ. ಬಿಜೆಪಿ ವರಿಷ್ಠರ ಜೊತೆ ನನ್ನ ಮಾತುಕತೆ ಮುಗಿದಿದೆ, ಇನ್ನು ಯಾರ ಜೊತೆಗೂ ಮಾತುಕತೆಗೆ ಕೂರೋದಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ನನ್ನನ್ನ ಇನ್ನು ಪಕ್ಷದಿಂದ ಯಾಕೆ ಉಚ್ಚಾಟಿಸಿಲ್ಲ ಎಂದು ನನಗೆ ಗೊತ್ತಾಗ್ತಾ ಇಲ್ಲ, ಉಚ್ಚಾಟಿಸಿದ್ರೆ ಇನ್ನಷ್ಟು ಕಟುವಾಗಿ ಮಾತನಾಡುವುದಕ್ಕೆ ಸಾಧ್ಯ ಎಂದ್ರು. ಮೋದಿ ವಿಶ್ವನಾಯಕ, ಅವರ ಫೋಟೋ ಹಾಕಬಾರದು ಎಂದು ಹೇಳಲು ಇವರು ಯಾರು ಎಂದು ಪ್ರಶ್ನಿಸಿದ್ರು. ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರವಾಸ ಮುಗಿಸ್ಕೊಂಡು ಬಂದೆ ನಾನು. ನಿನ್ನೆ ದಿನ ಬೈಂದೂರೆಲ್ಲ ಮುಗಿಸಿ ರಾತ್ರಿ ತೀರ್ಥಹಳ್ಳಿ ಕ್ಷೇತ್ರವನ್ನು ಮುಗಿಸ್ಕೊಂಡು 12:30 ಆಗಿತ್ತು ನಾನು ಬಂದಾಗ. ಒಂದು ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಶೇಕಡ 60%ಕ್ಕೂ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿರಂತ ಹಿಂದುತ್ವವಾದಿ ಈಶ್ವರಪ್ಪನವರು ಬೆಂಬಲ ಕೊಡ್ತೇವೆ ಅನ್ನಂಥ ವಿಶೇಷವಾದ ಅಂಶವನ್ನು ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರಗಳಿಗೆ, ಬಿಜೆಪಿಯಲ್ಲಿದ್ದಂಥ ಎಲ್ಲ ಪ್ರಮುಖರುಗಳಿಗೆ, ನೀವು ಯಾಕೆ ಹೋಗ್ತಾ ಇದ್ದೀರಾ ಈಶ್ವರಪ್ಪನವ್ರ ಜೊತೆಗೆ, ಇದನ್ನು ಹೋಗಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ನಡೆದಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಚುನಾವಣೆ ನಮ್ಮನ್ನು ಬಿಟ್ಟುಬಿಡಿ, ನಾವು ಯಾವ ಕಾರಣಕ್ಕೂ ಕೂಡ ಈಶ್ವರಪ್ಪನವ್ರು ಕೈ ಬಿಡೋದಿಲ್ಲ. ಅವ್ರಿಗೆ ಅನ್ಯಾಯ ಆಗಿದೆ, ಜೊತೆಗೆ ಹಿಂದುತ್ವವಾದಿ ಕೂಡ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶುದ್ಧೀಕರಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ಬಾರಿ ನಾವು ಅವ್ರ ಜೊತೆಗೆ ಇರ್ತೇವೆ, ಇದೊಂದು ಬಾರಿ ನಮ್ಮನ್ನು ಬಿಟ್ಟುಬಿಡಿ. ಇದು ಬಿಜೆಪಿಯ ಅತಿ ಹೆಚ್ಚು ಕಾರ್ಯಕರ್ತರು ಯಾರ್ಯಾರು ಬರ್ತಾ ಇದ್ದಾರೆ ಬಿಜೆಪಿ ಜೊತೆಗೆ, ಹಿಂದುತ್ವವಾದಿಗಳು, ಅವರೆಲ್ಲರೂ ಕೂಡ ಹೇಳ್ತಾ ಇರೋಂಥ ಒಂದು ಮಾತು. ಜೊತೆಗೆ ಇದು ನಂಗೆ ತುಂಬ ಸಂತೋಷ ಆಗಿದೆ. ಅವರು ಅಷ್ಟರ ಮಟ್ಟಿಗೆ ಇಷ್ಟು ವರ್ಷ ನಾನು ಅವ್ರ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ನಾನು ಯಾವ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ಇಳಿದಿದ್ದೀನೋ, ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಲೆಕ್ಕದಲ್ಲಿ ಅವರೆಲ್ಲರೂ ಬರ್ತಾ ಇರೋದು ತುಂಬ ಸಂತೋಷ. ಇದು ಬಿಜೆಪಿ ಕಾರ್ಯಕರ್ತರ ಹಿಂದುತ್ವವಾದಿಗಳ ಒಂದು ವಿಶೇಷವಾದ ಆಸಕ್ತಿ. ಎರಡನೇದು, ಕಾಂಗ್ರೆಸ್ಸಲ್ಲಿರುವಂಥ ಕಾರ್ಯಕರ್ತರು ಅನೇಕರು ನೇರವಾಗಿ ಬಂದು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇನ್ನು ಕೆಲವರು ಪ್ರಮುಖರುಗಳು, ಸರ್ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೇವೆ, ಗೆಲ್ಲಿಸೋ ದಿಕ್ಕಿನಲ್ಲಿ ನಮ್ಮ ಪೂರ್ಣ ಪ್ರಯತ್ನ ನಿಮ್ಗೆ ನಡೆಸ್ತೇವೆ ಅನ್ನೋಂಥ ಮಾತು ಕಾಂಗ್ರೆಸ್ನಲ್ಲೂ ಮತ್ತು ಜೆ ಡಿ ಎಸ್ನಲ್ಲಿರುವಂಥ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ. ಅನೇಕರು ಜೊತೆ ಬರ್ತಿದ್ದಾರೆ, ಅನೇಕರು ಫೋನ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಶಕ್ತಿ ನಮಗೆ ಕಾಂಗ್ರೆಸ್ ಜೆ ಡಿ ಎಸ್ ಕಡೆಯಿಂದನು ಬರ್ತಾರೆ, ತುಂಬ ಸಂತೋಷ. ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರ ಅವ್ರನ್ನ ಗೆಲ್ಲಕ್ಕೆ ಬಿಡೋದಿಲ್ಲ, ನಿಮಗೆ ಬೆಂಬಲ ಕೊಡ್ತೇವೆ. ಇದು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಕಡೆಯಿಂದ ಇರುವಂಥ ಒಂದು ಅಭಿಪ್ರಾಯಗಳು. ಈ ರೀತಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪ್ರವಾಸದಲ್ಲಿ ನಾನು ಕಂಡಿದ್ದೇನೆ. ಮತ್ತು ಅವರೆಲ್ಲರೂ ಕೂಡ ನಾಳೆ ದಿನ ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದು ಒಂದು ರೀತಿಯ ನನಗೆ 10-15 ದಿನದಲ್ಲಿ ಇಡೀ ಜಿಲ್ಲಾ ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಬೆಂಬಲ ಸಿಗತ್ತೆ ಅನ್ನೋಂಥ ಕಲ್ಪನೆ ನನಗೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರೆಲ್ಲರ ಆಶಯ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಹಿಂದುತ್ವವಾದಿ ಗೆಲ್ಲಬೇಕು ಅನ್ನೋಂಥ ಅಪೇಕ್ಷೆ ಏನಿದೆ ಅದು ನಿಜಕ್ಕೂ ಕೂಡ ಈಡೇರುತ್ತೆ ಅನ್ನೋಂಥ ವಿಶ್ವಾಸ ಇದೆ. ನಾನೆಲ್ಲ ಇಡೀ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ಕಡೆ ಕಾಂಗ್ರೆಸ್ ಇನ್ನೂ ಏನೂ ಪ್ರಯತ್ನ ನಡೆಸ್ತಿಲ್ಲ, ಓಡಾಟನೂ ಮಾಡ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕೂಡ ಏನು ಇಡೀ 8 ಕ್ಷೇತ್ರದಲ್ಲಿ ಏನೂ ಪ್ರಯತ್ನ ಮಾಡ್ತಿಲ್ಲ. ಆದರೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಅಭಿಮಾನಿಗಳು, ರಾಷ್ಟ್ರಭಕ್ತ ಬಳಗದ ಬಂಧುಗಳು ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ಇದು ತುಂಬ ಸಂತೋಷ. ಈ ಒಂದು ಚುನಾವಣೆಯಲ್ಲಿ ನಾನು 100ಕ್ಕೆ 100 ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ಇದೆ. ಈ ಮಧ್ಯೆ ಇನ್ನೂ ಹುಟ್ಟಿಸ್ತಾ ಇದ್ದಾರೆ, ಈಶ್ವರಪ್ಪ ವಾಪಸ್ ತಗೋತಾರೆ, ನೀವು ಯಾಕೆ ಓಡಾಡ್ತೀರಾ,
ಸೋಲಿನ ಭಯದಲ್ಲಿ ಈ ರೀತಿ ಅಪಪ್ರಚಾರಗಳು ಸಾಕಷ್ಟು ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಕೂಡ ನಿರೀಕ್ಷೆ ಮೀರಿ ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಅಪಪ್ರಚಾರಗಳು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅವ್ರು ಸೋಲ್ತಾರೆ ಅಂತ ಗೊತ್ತಾದಾಗ ಈಶ್ವರಪ್ಪ ವಾಪಸ್ ತಗೋತಾರೆ, ಈಶ್ವರಪ್ಪ ವಾಪಸ್ ತಗೋತಾರೆ. ಯಾವ್ಯಾವ ಭಾಷೆಯಲ್ಲಿ ಹೇಳ್ಬೇಕು, ಎಲ್ಲ ಭಾಷೆಯಲ್ಲಿ ಹೇಳಿದ್ದೀನಿ ನಾನು, ಯಾವ ಕಾರಣಕ್ಕೂ ವಾಪಸ್ ತಗೊಳಲ್ಲ ಅಂತ. ಈ ರೀತಿ ಅವರ ಅಪಪ್ರಚಾರಗಳಿಗೆ ಯಾವ ಕಾರಣಕ್ಕೂ ಕೂಡ ಬಗ್ಗಬೇಡಿ, ಒಪ್ಕೋಬೇಡಿ ಅನ್ನೋದನ್ನು ನಾನು ನನ್ನೆಲ್ಲ ಹಿತೈಷಿಗಳು ಕೂಡ ಹೇಳ್ತೇನೆ. ಅವ್ರು ಮಾಡ್ತಾ ಇರೋಂಥ ಅಪಪ್ರಚಾರಕ್ಕೆ ಅನೇಕರು ನನಗೆ ವಾಪಸ್ ಮತ್ತೆ ಪ್ರಶ್ನೆ ಕೇಳ್ತಾರೆ, ಸರ್ ಈ ರೀತಿ ಹೇಳ್ತಾ ಇದ್ದಾರೆ, ನೀವಿನ್ನೂ ವಾಪಸ್ ತಗೋತೀರಿ ಅಂತೆ. ಹೌದಾ ಸರ್, ನಾವಿನ್ನು ಧುಮುಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಈ ಚುನಾವಣಾ ಕಣಕ್ಕೆ ಇಳಿದು ನಿಮ್ಮನ್ನು ಬೆಂಬಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ರೀತಿ ಅಪಪ್ರಚಾರ ಮಾಡ್ತಿರಲ್ಲ, ಏನು ಮಾಡಬೇಕು ಅಂತ ಕೇಳಿದವ್ರಿಗೆ ಸ್ಪಷ್ಟ ಹೇಳ್ತೀನಿ, ಇಲ್ಲಪ್ಪ ನಾನು ಇಂತೇನು ಹೇಳ್ತೀನಿ ಅಂತ. ಅಂದರೆ ನಾಮಿನೇಷನ್ ನಾಳೆ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದ್ರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗುತ್ತೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಹಾಗಾಗಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡೋದು ಇಷ್ಟೇ, ಬಹಳ ವ್ಯವಸ್ಥಿತವಾಗಿ ಚುನಾವಣಾ ಪ್ರಚಾರ ನಮ್ಮ ಕಡೆಯಿಂದ ಆಗ್ತಾಯಿದೆ. ಹಳ್ಳಿ ಹಳ್ಳಿಗಳಲ್ಲಿ ಓಡಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತರು, ನಿರೀಕ್ಷೆಗೆ ಮೀರಿ ಮಾಡ್ತಾ ಇದ್ದಾರೆ. ಮತ್ತು ನಾನು ಅವ್ರ ಮುಖಗಳೇ ನೋಡಿಲ್ಲ, ಆದರೆ ಅವರಾಗವರು ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಹಿಂದುಳಿದ ಸಮಾಜ, ದಲಿತ ಸಮಾಜ. ನಾನಂತೂ ಅವ್ರ ಮುಖಗಳು ನೋಡಿಲ್ಲ, ನಾನು ಅವರೆಲ್ಲರೂ ಕೂಡ ತೀರ್ಮಾನ ಮಾಡಿದರೆ ನಾವು ಈಶ್ವರಪ್ಪನ ಬೆಂಬಲ ಕೊಡ್ತೀವಿ ಅಂತ. ಇದಲ್ಲದೇ ಮುಂದುವರ ಸಮಾಜ ಅಂತ ಅಂತಾರಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಇವರೆಲ್ಲರೂ ಕೂಡ ಬೇರೆ ಬೇರೆ ದೃಷ್ಟಿಯಿಂದ ಅನೇಕರು ಬೆಂಬಲ ಕೊಡ್ತಾರೆ. ಎಲ್ರದ್ದು ಕಾಮನ್ ಅಭಿಪ್ರಾಯ ಏನು ಅಂದರೆ ಹಿಂದುತ್ವದ ಹಿಂದುತ್ವವಾದಿ, ಅದಕ್ಕೋಸ್ಕರ ಬೆಂಬಲ ಕೊಡ್ತೇವೆ. ಇದು ಬ್ರಾಹ್ಮಣರಲ್ಲಿರ್ಬೋದು, ಲಿಂಗಾಯತರಲ್ಲಿರ್ಬೋದು, ಒಕ್ಕಲಿಗರಲ್ಲಿರ್ಬೋದು, ಇದೆಲ್ಲ ಇದೆ. ಇದಲ್ಲದೇ ತಮಗೆ ಬೇಕಾದರೂ ಮಾತ್ರ ಟಿಕೆಟ್ ಕೊಟ್ಟಿದ್ದಾರೆ, ಪಕ್ಷನಿಷ್ಠರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನಂಥ ಆಪಾದನೆ ಯಡಿಯೂರಪ್ಪನ ಮೇಲೆ ಮತ್ತು ಯಡಿಯೂರಪ್ಪನ ಮಗ ವಿಜೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಅವ್ರ ಮೇಲೂ ಕೂಡ ಆಪಾದನೆ ಇದೆ. ಭದ್ರಾವತಿ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಒಕ್ಕಲಿಗರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಮೋಸ ಮಾಡಿದ್ದಾರೆ. ಸದಾನಂದ ಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಕೊಟ್ಟಿಲ್ಲ, ಸಿ ಟಿ ರವಿ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಪ್ರಖರ ಹಿಂದುತ್ವವಾದಿಗಳು, ಪಕ್ಷನಿಷ್ಠರು, ಅವ್ರು ಯಾಕೆ ಕೊಡಲಿಲ್ಲ? ತಮಗೆ ಬೇಕಾದರೆ ಯಾಕೆ ಕೊಟ್ಕೋತಾ ಹೋಗ್ತಿದ್ದಾರೆ? ಇದನ್ನು ನಾವು ವಿರೋಧ ಮಾಡಿ, ಒಕ್ಕಲಿಗರು ಮೋಸ ಮಾಡಿದ್ದಾರೆ ಅದಕ್ಕೆ ವಿರೋಧ ಮಾಡಿ ನಾವೆಲ್ಲರೂ ಕೂಡ ಈಶ್ವರಪ್ಪ ಬೆಂಬಲ ಕೊಡ್ತೇವೆ. ಇದು ಬಹಳ ಕಡೆ ಬರ್ತಾ ಇರೋಂಥ ಅಂಶ. ಅದೇ ರೀತಿ ಲಿಂಗಾಯತರು ನಾವು ಉದ್ಧಾರ ಮಾಡ್ತೀನಿ ಅಂತ ಹೇಳಿದಂಥ ಯಡಿಯೂರಪ್ಪನವರು ಶಿಕಾರಿಪುರದಲ್ಲೇ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನಾಗರಾಜ್ ಗೌಡರನ್ನ ಚುನಾವಣೆ ಸೋಲಿಸಿದ್ರು, ಸಾದರ್ ಲಿಂಗಾಯತ ಅವ್ರನ್ನ ಸೋಲಿಸಿದ್ರು ಅನ್ನೋಂಥ ಸಿಟ್ಟು ಲಿಂಗಾಯತ ಸಮಾಜದಲ್ಲೂ ಇದೆ. ಅವರು ಕೂಡ ನನಗೆ ಬೆಂಬಲ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ಬ್ರಾಹ್ಮಣ ಸಮಾಜ ಅಂತೂ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾರೆ. ಈ ರೀತಿ ಎಲ್ಲ ವರ್ಗ, ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ, ಹಿಂದುಳಿದವರು, ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಬೆಂಬಲ ಕೊಡ್ತಿರೋದ್ರಿಂದ ನಾನು ನಿಜಕ್ಕೂ ಅವರೆಲ್ಲರಿಗೂ ಚಿರಋಣ ಆಗಿದ್ದೇನೆ. ಈ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ತೇನೆ ಅನ್ನೋ ಅಂಶವನ್ನು ಈ ಸಂದರ್ಭ ಹೇಳ್ತೇನೆ. ಮತ್ತು ನಾಳೆ ಬೆಳಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ, ಬೆಳಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ, ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ. ಇಷ್ಟು, ಇದಕ್ಕೆಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಜನ ಬರ್ತಾರೆ, ಎಲ್ಲರೂ ಜನರೇ, ಕಾರ್ಯಕರ್ತರೇ, ಸಾಮಾನ್ಯ ಜನರೇ ನನಗೆ ಸ್ಟಾರ್ ಪ್ರಚಾರಕರು, ಇರಲೇನು ಪ್ರಶ್ನೆ ಇಲ್ಲ. ಬಹಳ ನ್ಯಾಷನಲ್ ಲೆವೆಲಲ್ಲಿ ರಾಜ್ಯ ಮಟ್ಟದಲ್ಲಿ ಬರೋಕ್ಕಾಗಲ್ಲ, ಆದರೂ ಗೂಳಿಹಟ್ಟಿ ಶೇಖರ್ ಬಂದಿದ್ದಾರೆ, ಎನ್ ಜಿ ರಪ್ಪ ಅಂತ ಹೇಳ್ಕೊಂಡು ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು ಅವರು ಬಂದಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಇನ್ನೂ ಅನೇಕರು ಬರೋರಿದ್ದಾರೆ, ಯಾರ್ಯಾರು ಬರ್ತಾರೋ ಅವರೇ ಸ್ವಯಂ ಸ್ಫೂರ್ತಿಯಿಂದ ಬಂದಿರೋರು, ನಾನು ಯಾರಿಗೂ ಕರೆಯೋಕ್ಕೆ ಹೋಗಿಲ್ಲ. ಇಲ್ಲ, ಒಬ್ಬ ಹಿಂದುತ್ವವಾದಿ ಇದ್ದಾರೆ, ಪಕ್ಷನಿಷ್ಠರಿದ್ದಾರೆ, ಇವ್ರು ನಾವು ಗೆಲ್ಲಿಸ್ಲೇಬೇಕು ಅಂತ ಅಂದ್ಕೊಂಡು ಗೂಳಿಹಟ್ಟಿ ಶೇಖರ್ ಮತ್ತು ಎನ್ ಜಿ ರಪ್ಪನವರಲ್ಲಿ ಬಂದಿದ್ದಾರೆ ಹೊರಗಡೆಯಿಂದ. ಅವ್ರ ರಾಜ್ಯದ ಅಧ್ಯಕ್ಷರು ಮಡಿವಾಳ ಸಮಾಜಕ್ಕೆ ಗೂಳಿಹಟ್ಟಿ ಶೇಖರ್ ಬಗ್ಗೆ ನಿಮಗೆ ಗೊತ್ತಿದೆ, ಹಿಂದಿನ ಮಂತ್ರಿಗಳು ಕೂಡ ಆಗಿದ್ದಾರೆ, ಭೋವಿ ಸಮಾಜದ ಪ್ರಮುಖರು. ಭೋವಿ ಸಮಾಜ ಪ್ರಮುಖರಾದರೂ ಕೂಡ ಅವರು ಎಲ್ಲ ಸಮಾಜದವರು ಕೂಡ ಬೆಂಬಲ ತಗೊಂಡಿರೋಂಥ ಒಬ್ಬ